टमेटो प्यूर चिकन मोदलिगे चिकन म्यारिनेट माडिकोळ्ळबेकु। चिकन म्यारिनेट माडिकोळ्ळलु बेकागुव सामग्रिगळु कर्ड्स, उप्पु, गरम मसाला, स्वल्प जीरिगे पुडि, मेणसिन पुडि मत्तु अरिशिन पुडि। ईग ई तोळेदिट्ट चिकन ಅದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸಬೇಕು। ನಂತರ ಗರಂ ಮಸಾಲೆ ಪೌಡರ್ ಸ್ವಲ್ಪ, ಜೀರಿಗೆ ಪೌಡರ್ ಸ್ವಲ್ಪ, ಅರಿಶಿನ ಹುಡಿ ಸ್ವಲ್ಪ ಮತ್ತು ಮೆಣಸಿನ ಪುಡಿ ಸ್ವಲ್ಪ ಸೇರಿಸಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಬೇಕು। ಅದಾದ ಮೇಲೆ ಕರ್ಡ್ಸ್ ಅನ್ನು ಸೇರಿಸಿ ಮಿಕ್ಸ್ ಮಾಡಿಕೊಂಡು ಮ್ಯಾರಿನೇಟ್ ಮಾಡಲು ಒಂದು 30 ನಿಮಿಷ ಇಡಬೇಕು। ಟೊಮೆಟೊ ಪ್ಯೂರಿ ಚಿಕನ್ ಮಾಡಲು ಬೇಕಾಗುವ ಉಳಿದ ಸಾಮಗ್ರಿಗಳು 1 ಕಪ್ ಟೊಮೆಟೊ ಪ್ಯೂರಿ, ಜಜ್ಜಿದ ಶುಂಠಿ, ಬೆಳ್ಳುಳ್ಳಿ, ನೀರುಳ್ಳಿ ಚೆನ್ನಾಗಿ ಕೊಚ್ಚಿದ ನೀರುಳ್ಳಿ, ಚಕ್ಕೆ, ಲವಂಗ, ದಾಲ್ಚಿನಿ ಮತ್ತು ಬೇ ಲೀಫ್ ಮತ್ತೆ ಸ್ವಲ್ಪ ಸೋಂಪು, ಹಸಿಮೆಣಸು ಮತ್ತೆ ಕರಿಬೇವಿನ ಸೊಪ್ಪು। ಕುಕ್ಕರ್ ಅನ್ನು ಗ್ಯಾಸ್ ಮೇಲೆ ಇಟ್ಟು ತೆಂಗಿನ ಎಣ್ಣೆಯನ್ನು ಹಾಕಬೇಕು। ನಂತರ ತೆಂಗಿನ ಎಣ್ಣೆ ಬಿಸಿ ಆಗುತ್ತಿದ್ದಂತೆ ಅದಕ್ಕೆ ಚಕ್ಕೆ, ಲವಂಗ ಮತ್ತೆ ಬೇ ಲೀವನ್ನು ಒಂದೊಂದಕ್ಕೆ ಸೇರಿಸುತ್ತಾ ಬರಬೇಕು। ಒಂದೊಂದಾಗಿ ಈಗ ಕರಿಬೇವಿನ ಸೊಪ್ಪನ್ನು ಸೇರಿಸಿ ಅದು ಸ್ವಲ್ಪ ಅದರಲ್ಲಿ ಎಣ್ಣೆಯಲ್ಲಿ ಫ್ರೈ ಆಗ್ತಿದ್ದಂತೆ ಗ್ಯಾಸಿನ ಫ್ಲೇಮ್ ಅನ್ನು ಸ್ವಲ್ಪ ಸಿಮ್ ಅಲ್ಲಿ ಮಾಡ್ಕೊಂಡು ಜಜ್ಜಿದ ನೀರುಳ್ಳಿಯನ್ನು ಜಜ್ಜಿದ ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಸೇರಿಸಬೇಕು। ನಂತರ ಹಸಿಮೆಣಸಿನಕಾಯಿಯನ್ನು ಸೇರಿಸಬೇಕು। ಇದೆಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗ್ತಾ ಇರುವಾಗ ಆಮೇಲೆ ನೀರುಳ್ಳಿಯನ್ನು ಕೊಚ್ಚಿದ ನೀರುಳ್ಳಿಯನ್ನು ಸೇರಿಸಬೇಕು। ನೀರುಳ್ಳಿ ನಸುಕಂದು ಬಣ್ಣಕ್ಕೆ ತಿರುಗಿದಾಗ ಸ್ವಲ್ಪ ಉಪ್ಪನ್ನು ಸೇರಿಸಬೇಕು। ಉಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು। ಇದಾದ ಮೇಲೆ ಟೊಮೆಟೊ ಪ್ಯೂರಿಯನ್ನು ಸೇರಿಸಬೇಕು। ಟೊಮೆಟೊ ಪ್ಯೂರಿಯನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು। ಈಗ ಅದಕ್ಕೆ ಸ್ವಲ್ಪ ಮೆಣಸಿನ ಹುಡಿಯನ್ನು ಸೇರಿಸಬೇಕು ಮತ್ತೆ ಸ್ವಲ್ಪ ಗರಂ ಮಸಾಲನ್ನು ಸೇರಿಸಬೇಕು। ಈಗ ಮ್ಯಾರಿನೇಟ್ ಮಾಡಿಟ್ಟುಕೊಂಡ ಚಿಕನ್ ಅನ್ನು ಈ ಟೊಮೆಟೊ ಪ್ಯೂರಿ ಜೊತೆ ಸೇರಿಸಿಕೊಳ್ಳಬೇಕು। ಸೇರಿಸಿಕೊಂಡು ಚೆನ್ನಾಗಿ 10 ನಿಮಿಷಗಳ ಕಾಲ ಬೇಯಿಸಿದ್ರೆ ಟೊಮೆಟೊ ಪ್ಯೂರಿ ಚಿಕನ್ ರೆಡಿ ಆಗುತ್ತೆ। ಈಗ ನೋಡೋಣ ಚಿಕನ್ ಬೆಂದು ರೆಡಿ ಆಗಿದೆ ಅಂತ। ಚಿಕನ್ ಬೆಂದು ರೆಡಿ ಆಗಿದೆ। ಥಿಕ್ ಗ್ರೇವಿ ಬೇಕಾದ್ರೆ ನೀರನ್ನು ಸೇರಿಸಿಕೊಳ್ಳುವ ಅಗತ್ಯ ಇಲ್ಲ, ಸ್ವಲ್ಪ ತೆಳು ಗ್ರೇವಿ ಬೇಕಾದ್ರೆ ಸ್ವಲ್ಪ ನೀರನ್ನು ಸೇರಿಸಿಕೊಳ್ಳಬೇಕು। ನಮ್ಮ ಚಿಕನ್ ಟೊಮೆಟೊ ಪ್ಯೂರಿ ತಯಾರಾಗಿದೆ।